ಇಂಡಿಯನ್ ಮನಿ ಈ ಒಂದು ಸಂಸ್ಥೆಯ ಪ್ರಾರಂಭ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಈ ಭಾಗದ ಲೋಕಸಭಾ ಸದಸ್ಯರಾದ ಎಲ್ಲಾ ವಿಷಯವೇ ಹುಬ್ಬಳ್ಳಿ ಧಾರವಾಡ ಮಹಾನಗರಸಭೆ ಮಹಾಪೌರ ಡಿ ಕೆ ಜಮಾನ್ ಅವರೇ, ಜಿಲ್ಲಾ ಅಧ್ಯಕ್ಷರಾದ ಕಿರಣ ಜಡಿ ಅವರೇ ಮತ್ತು ಈ ಒಂದು ಕಂಪನಿಯ ನೇತೃತ್ವ ವಹಿಸಿದಂತ ಸುಧೀರ್ ಅವರೇ ಮತ್ತು ಇನ್ನೊಬ್ಬ ರವೀಂದ್ರ ಕೃಷ್ಣ ಅವರೇ ಮತ್ತು ಇ ಬಿ ಸೇರಿದಂತ ಇವತ್ತು ನನ್ನ ಆತ್ಮೀಯ ಬಂಧುಗಳೇ, ಸಹೋದರರಿಗೆ, ಆತ್ಮೀಯ ಮಾಧ್ಯಮದ ಮಿತ್ರರು, ಇವತ್ತು ಸುಧೀರ್ ಅವರು ನನ್ನ ಅಪ್ರೋಚ್ ಆದಂತ ಸಂದರ್ಭದಲ್ಲಿ ಈ ರೀತಿ ನನ್ನ ಲೈಫ್ ಹಿಸ್ಟ್ರಿ ಹೇಗಿದೆ, ಈ ರೀತಿ ನೆರವು ಕೊಡಬೇಕು ಅನ್ನೋಂತ ಈಗೇನು ವಿಚಾರಗಳು ಹೇಳಿದ್ರು ಅಂತ ಹೇಳಿದ್ರು. ಅವಾಗ ಅವರು ಬೆಂಗಳೂರಿಗೆ ಸೀಮಿತವಾಗಿ ತಮ್ಮ ಈ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು ಮತ್ತು ಒಂದ್ಕಡೆ ಫ್ಯಾಮಿಲಿ ಮೆಂಬರ್ಸ್ ಪೇರೆಂಟ್ಸ್ ಒಂದ್ ಕಡೆ ತಾವು ಒಂದ್ ಕಡೆ ಕೆಲಸ ಮಾಡುವಂಥದ್ದು ಮತ್ತು ಚಿಕ್ಕ ಪುಟ್ಟ ಪಟ್ಟಣ ಇರ್ಬೋದು, ಬೇರೆ ಬೇರೆ ನಗರಗಳು ಇರ್ಬೋದು, ಅಲ್ಲಿಗೆ ಈ ರೀತಿಯಾದ ಸೇವೆಗಳು ಸಿಗಬೇಕನ್ನುವಂಥ ಒಂದು ಉದ್ದೇಶ ಇಟ್ಕೊಂಡಂಥದ್ರಲ್ಲಿ ನಾನು ಅವ್ರಿಗೆ ಹೇಳಿದೆ ಹುಬ್ಬಳ್ಳಿಯಿಂದ ಮಹಾನಗರದಲ್ಲಿ ಯಾಕೆ ಮಾಡಬಾರ್ದು ಅಂತ. ಬೆಂಗಳೂರು ಆದ್ಮೇಲೆ ನೆಕ್ಸ್ಟ್ ಲಾರ್ಜೆಸ್ಟ್ ಸಿಟಿ ಅಂದ್ರೆ ಹುಬ್ಳಿ, ಇಲ್ಲ ಯಾಕೆ ಮಾಡ್ಬೋದು ಅಂದಾಗ ಅವರು ಅದಕ್ಕೆ ಪೂರ್ವಕವಾಗಿ ಸ್ಪಂದನೆ ಮಾಡಿ ಇವತ್ತು ಇಲ್ಲಿ ತಮ್ಮ ಕಂಪನಿಯ ಒಂದು ಬ್ರ್ಯಾಂಚ್ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತು ಮೂಲ ಉದ್ದೇಶವನ್ನು ಅವ್ರು ಹೇಳಿದ್ರು. ಇವತ್ತೇನು ಮನಿ ಬ್ಯಾಟರ್ಸ್ ಅಲ್ಲಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮದುವೆ ಮಾಡಬೇಕು, ಅದಕ್ಕೇನೊಂದು ಅಡ್ವೈಸ್ ಬೇಕು, ಇದೆಲ್ಲ ಒಂದು ಅಡ್ವೈಸ್ ಕೊಡುವಂಥದ್ದು ಮತ್ತು ಅದಕ್ಕೆ ಹೆಚ್ಚು ಪೂರ್ವಕವಾಗಿ ಕೆಲಸ ಮಾಡುವಂಥದಕ್ಕೆ ಇವತ್ತು ಅಸಿಸ್ಟ್ ಮಾಡುವಂಥ ಕೆಲಸ ಕೂಡ ಇವತ್ತು ಸುಧೀರ್ ಅವರು ಕಂಪ್ನಿ ಮಾಡ್ತಾ ಇದೆ. ಈಗ ಇತ್ತೀಚಿನ ಕೆಲವೊಂದು ಘಟನೆಗಳನ್ನು ನೋಡಿದ್ದೀವಿ, ಕಲಬುರಗಿಯಲ್ಲಿ ಕೆಲವೊಂದು ಜನ ಏನೊಂದು ಕಂಪ್ನಿ ಇದು ಮಾಡಿಕೊಂಡು ಮನಿ ಹೆಚ್ಚಿನ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿ ಮನೆಯ ಡಿಪಾಸಿಟ್ ಮಾಡಿಸ್ಕೊಂಡು ಭಾಳಷ್ಟು ಜನ ಕೋಟ್ಯಾಂತರ ರೂಪಾಯಿ ಇವತ್ತು ಭಾಳಷ್ಟು ಜನ ಇವತ್ತು ತಮ್ಮ ಲೈಫ್ ಹಾಳು ಮಾಡ್ಕೊಂಡಿದ್ದು ಇಟ್ಕೊಳ್ತೀವಿ. ಇಲ್ಲಿ ಕಲಬುರಗಿಯಲ್ಲಿ ಘಟನೆ ಬೆಂಗಳೂರಿನಲ್ಲಿ ಇರ್ಬೋದು, ಬೇರೆ ಬೇರೆ ಚಿಟ್ ಫಂಡ್ಸು ಮತ್ತೊಂದು ಅಥವಾ ಮನಿ 3 ವರ್ಷದಲ್ಲೇ ಡಬಲ್ ಆಗ್ತದೆ, 4 ವರ್ಷದಲ್ಲಿ ಡಬಲ್ ಆಗ್ತದೆ, ಡಬಲಿಂಗ್ ಅಂತಾರಲ್ಲ ಆ ಡಬಲಿಂಗ್ ಅದರಲ್ಲಿ ಈಡಾಗಿ ತಮ್ಮ ಲೈಫ್ ಲಾಂಗ್ ಏನೊಂದು ಜೀವನದಲ್ಲಿ ಗಳಿಸಿದಂತ ಹಣವನ್ನ ಇವತ್ತು ಎಂಥದ್ರಲ್ಲಿ ಇನ್ವೆಸ್ಟ್ ಮಾಡಿ ತಾವು ಹಾಳಾಗಿ ತಮ್ಮ ಕುಟುಂಬವನ್ನು ಹಾಳು ಮಾಡಿದ್ದು ನಾವು ನೋಡಿದ್ದೀವಿ. ಅದಕ್ಕೆ ಲೆಕ್ಕ ಇಲ್ಲ, ಪತ್ರ ಇಲ್ಲ ಮತ್ತು ಅವರು ಯಾರು ಹೇಳೋರು ಕೇಳೋರಿಲ್ಲ, ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು ನೋಡಿದ್ದೀವಿ. ಮತ್ತು ಕೆಲವರಿಗೆ ಇನ್ವೆಸ್ಟ್ ಮಾಡ್ಬೇಕಂತ ಮನಸ್ಸಿರ್ತದೆ ಅಥವಾ ಯಾವ್ದ್ರಲ್ಲಿ ಮಾಡ್ಬೇಕು ಏನನ್ನುವಂಥದ್ದು ಕಲ್ಪನೆ ಇರುವುದಿಲ್ಲ, ಅವ್ರಿಗೆ ಎಕ್ಸ್ಪರ್ಟ್ಸ್ ಒಂದು ಏನೊಂದು ಅಡ್ವೈಸ್ ಇರುವುದರಿಂದ ಅದಕ್ಕೆ ಅವರು ಸರಿಯಾದಂಥ ದಾರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಕಂದ್ರೆ ಇವತ್ತು ಕೈಯಲ್ಲಿ ಹಣ ಇದೆ ಅಂತ ಹೇಳಿ ಎಲ್ಲಿಯೋ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ಇಂಥ ಸಂಸ್ಥೆಗಳ ಮಾತ್ರ ಒಂದು ಅಡ್ವೈಸ್ ತಗೊಂಡ್ರೆ ಬಹುಶಃ ಅದು ಭಾಳಷ್ಟು ಸದುಪಯೋಗ ಆಗ್ಬೋದು ಅನ್ನುವಂಥದ್ದು ನನ್ನ ವಿಚಾರ. ಹೀಗಾಗಿ ಸುಧೀರ್ ಅವರು ಇವತ್ತು ಹುಬ್ಳಿಯಲ್ಲಿ ಒಂದು ಸ್ಥಾಪನೆ ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡುವಂಥದ್ದು ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ. ಈಗಾಗಲೇ ಸುಮಾರು 150 ಜನ ಮತ್ತೆ 100 ಜನ ಒಂದು 250 ಜನರಿಗೆ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ. ಹೀಗಾಗಿ ಅದರಿಂದಲೂ ಸಹಿತ ಒಂದು ಕಾಲ್ ಸೆಂಟರ್ ಇದ್ದಂಗೆ ಇದು ಇವತ್ತು ಅದ್ರ ಬಗ್ಗೆ ಪಬ್ಲಿಕ್ ಏನೋ ಬಂದ್ರೆ ಅದಕ್ಕೆ ಅಡ್ವೈಸ್ ಮಾಡುವಂಥದ್ದು, ಎಕ್ಸ್ಪರ್ಟ್ಸ್ ತಿಳಿಸುವಂಥದ್ದು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಇದು ಒಂದು ಒಳ್ಳೆಯ ಬೆಳವಣಿಗೆ. ಈ ಒಂದಿನ ಜಗತ್ತಲ್ಲಿ ಆ ರೀತಿ ಅಡ್ವೈಸ್ ಬೇಕಾಗ್ತದೆ. ಹೀಗಾಗಿ ಆ ಅಡ್ವೈಸ್ ತೆಗೆದುಕೊಂಡ ಕೆಲಸ ಮಾಡೋದ್ರ ನೆರವು ಮಾಡುವಂಥ ಕೆಲಸವನ್ನು ಸುಧೀರ್ ಅವರು ಮಾಡಲಿ ಮತ್ತು ಈ ಸಂಸ್ಥೆ ಈ ಭಾಗದ ಜನರಿಗೆ ಅನುಕೂಲ ಆಗಲಿ, ಅದರಿಂದ ಆರ್ಥಿಕವಾಗಿ ಸರಿಯಾದ ಚಟುವಟಿಕೆ ನಡೀಲಿ ಅಂತೇಳಿ ಶುಭ ಹಾರೈಸಿ ಈ ಒಂದು ಸಂಸ್ಥೆ ಉತ್ತಮವಾಗಿ ಕೆಲಸ ಮಾಡಿ ಅವರಿಗೆ ನಾನು ಶುಭವನ್ನು ಕೋರಿ ಇನ್ನೂ ಹಲವಾರು ಕಡೆ ನಾನು 4 ಗಂಟೆಗೆ ಬರಬೇಕಾಗಿತ್ತು, ಬೆಳಗ್ಗೆ ಮತ್ತು ಸಾಯಂಕಾಲ 4 ಗಂಟೆ ಅಂತೀವಿ, ಬಾಗಲಕೋಟೆ ಒಂದು ಕಾರ್ಯಕ್ರಮ ಹೋಗ್ಬೇಕಾಯ್ತು, ಅಲ್ಲಿಂದ 1 ಅವರ್ ಲೇಟ್ ಆಗಿ ಬರುವಂತಾಯ್ತು. ಹೀಗಾಗಿ 4:30 ಇದ್ದು ಒಂದು ಕಾರ್ಯಕ್ರಮ 5:30 ಶಿಫ್ಟ್ ಮಾಡಿದ್ರೆ ಅದು ಟೈಮ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಹರಿವಲ್ಲಿ ಲೇಟ್ ಆಗಿ ಬಂದಿದ್ದು ನಾನು ಕ್ಷಮೆಯನ್ನು ಕೋರಿ ಈ ಒಂದು ಸಂಸ್ಥೆ ಯಶಸ್ವಿಯಾಗಿ ನಡೆಸಲಿ, ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಶುಭ ಹಾರೈಸಿ ನನ್ನ 4 ಮಾತನ್ನು ಮುಗಿಸ್ತೇನೆ.